ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೋಗಿ ನಾನು ಹೂನಾರ ಹಾಕಿ ಇಲ್ಲಿ ಬಂದು ನಿಂತಿದ್ದೇನೆ. ನಂತರ ಮಹಾತ್ಮ ಗಾಂಧೀಜಿ ಅವರಿಗೆ ಹೂನಾರ ಹಾಕಿ ಇಲ್ಲಿ ಬಂದು ನಿಂತಿದ್ದೇನೆ. ಯಾಕೆ ಓಟೋ ಹಾಕ್ಬೇಕು ಅಂದ್ರೆ ಮೊದಲು ಸಂವಿಧಾನ ಉಳಿಬೇಕು. ಸಂವಿಧಾನ ಉಳಿಲಿಕ್ಕೆ ನೀವೆಲ್ಲ ಸಹಕಾರವನ್ನ ತಾವೆಲ್ಲ ಕೊಡಬೇಕು. ಪ್ರಜಾಸತ್ತೆ ರಕ್ಷಣೆ ಮಾಡಬೇಕು, ಪ್ರಜಾಸತ್ತೆಗೆ ರಕ್ಷಣೆ ಆಗ್ಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಸರ್ವ ಅಧಿಕಾರವನ್ನ ತೊಲಗಿಸ್ಬೇಕು. ಈ ದೇಶದಲ್ಲಿ ಏನು ಸರ್ವಾಧಿಕಾರ ರಾಜಕಾರಣ ನಡೀತಾ ಇದೆ ಅದನ್ನು ನಾವು ತೊಲಗಿಸ್ಬೇಕು. ಆದ್ರಿಂದ ಇವತ್ತು ನಾವೆಲ್ಲ ವರ್ಗದ ಜನರಿಗೆ, ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ, ಬರೀ ಗೌಡರು ಲಿಂಗಾಯತರು ಪರಿಜಾತಿ ಅಲ್ಪಸಂಖ್ಯಾತರು ಅಂತ ಅಲ್ಲ, ಎಲ್ಲ ಸಣ್ಣ ಆದಿವಾಸಿಗಳಿಂದ ಹಿಡಿದು ಬುಡಕಟ್ಟು ಸಮುದಾಯದಿಂದ ಹಿಡಿದು ವ್ಯಾಪಾರಸ್ಥರಿಂದ ಹಿಡಿದು ಎಲ್ಲ ಸಮುದಾಯನೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲ ನಿಂತಿದ್ದೇವೆ. ನಾನು ಚುನಾವಣಾ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯನವರು ನಿಮಗೆ 5 ಗ್ಯಾರಂಟಿಗಳನ್ನು ಕೊಟ್ಟು, 5 ಗ್ಯಾರಂಟಿ ಕೊಡೋಕ್ಕಿಂತ ಮುಂಚಿತವಾಗಿ ಈ ಪ್ರಜಾಧ್ವನಿ ವಿಚಾರದಲ್ಲಿ ಇಡೀ ದೇಶನ ರಾಜ್ಯ ಎಲ್ಲ ಪ್ರವಾಸ ಮಾಡಿದ್ರು. ಜನರ ನೋವು ಬಿಜೆಪಿಯವರು ಹೇಳಿದ್ರು ಡಬಲ್ ಮಾಡ್ತೇವೆ ಆದಾಯ ಅಂತೇಳಿ. ನಿಮ್ಮ ಕೊರೋನಾ ಸಂದರ್ಭದಲ್ಲಿ ಯಾರು ಬರಲಿಲ್ಲ. ನಾನು ಮಾಲೂರಿಗೆ ಹೋಗಿದ್ದೆ, ಕುಂಬಳಕಾಯಿ ತಗೊಳ್ಳೋನ್ ಗತಿ ಇಲ್ಲ, ಕೋಸ್ ತಗೊಳ್ಳೋನ್ ಗತಿ ಇಲ್ಲ, ತರಕಾರಿ ಲೋಡ್ ಗಟ್ಟಲೆ ಬರೀ ಒಂದು 500 ರೂಪಾಯಿಗೆ ಒಂದು ಲೋಡ್ ತರಕಾರಿ ಲೋಡನ್ನು ತುಂಬಿ ಕೊಡುವಂತ ಒಂದು ಪರಿಸ್ಥಿತಿ ಬಂದಿತ್ತು. ನಾನು ಕೃಷ್ಣ ಬೈರೇಗೌಡ ಯಾವುದೋ ಒಂದು ದ್ರಾಕ್ಷಿ ತೋಟಕ್ಕೆ ಹೋಗಿದ್ದು 5 ರೂಪಾಯಿ ಕಿತ್ಕೊಂಡು ಹೋಗಿ ಸ್ವಾಮಿ ದ್ರಾಕ್ಷಿ ಅಂತ ಹೇಳಿದ್ರು. ಎಲ್ಲಿ ಹೋಗಿದ್ರು ಬಿಜೆಪಿ ಸರ್ಕಾರ? ಇವತ್ತು ತಮಗೆಲ್ಲ ಗೊತ್ತಿದೆ, ಒಬ್ಬ ಕೇಂದ್ರದ ಮಂತ್ರಿ ನಮ್ಮ ಸುರೇಶ್ ಅಂಗಡಿ ಅಂತೇಳಿ ಬಿಜೆಪಿಯವರು, ಅವ್ರು ಹೆಣ ತಂದು ಕೂಡಕ್ಕೆ ಅವರ ಬೆಳಗಾವಿನಲ್ಲಿ ಕೂಡಕ್ಕೆ ಆಗಲಿಲ್ಲ ಅಂತ ಒಂದು ಪರಿಸ್ಥಿತಿ. ಆದರೆ ನಾವೆಲ್ಲ ಈ ಕೊರೋನಾ ಸಂದರ್ಭದಲ್ಲಿ ಪ್ರತಿ ಮನೆಗೂ ಸಹಾಯ ಮಾಡಿ ಪ್ರತಿ ಎಲ್ಲ ಹಾಸ್ಪಿಟ್ಲ್ಗೆ ಹೋಗಿ ಔಷಧಿಗಳು ಕೊಟ್ಟು ಕೂಡ ತೆಗೆದುಕೊಂಡೋಗಿ ಸುಟ್ಟಂತ ಇತಿಹಾಸ ನನ್ನ ತಮ್ಮ ಡಿ ಕೆ ಸುರೇಶ್ ಅವರು ಮಾಡಿದ್ರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮಾನವೀಯತೆಯಿಂದ ನಾವೆಲ್ಲ ಮಾನವೀಯತೆಯನ್ನು ನಮ್ಮ ಬದುಕನ್ನ ನಮ್ಮ ಪ್ರಾಣವನ್ನ ಒಂದ್ ಕಡೆ ಅಡ ಇಟ್ಟು ಇವತ್ತು ನಾವೆಲ್ಲ ಸೇರಿ ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಇವತ್ತು ಈಗ ನಾನು ಕೋಲಾರ ಬಂದೆ, ಇಲ್ಲಿ ನೋಡ್ತಾ ಇದ್ದೇನೆ ನಾನು ಎತ್ತಿನೊಳೆ ಯೋಜನೆ. ಇವತ್ತು ನಾವು ಈಗಾಗಲೇ ಅಲ್ಲಿಂದ ಬರ್ತಾ ಇದ್ದೇವೆ, ಈಗಾಗಲೇ ನಾನು ಟ್ರಯಲ್ ರನ್ ಮಾಡಿದ್ದೇವೆ. ಈಗ ಬೆಂಗಳೂರಿನಿಂದ ನಾವು ನೀರು ತಂದೋ, ಇದೇ ಕುಮಾರಸ್ವಾಮಿ ಕೆ ಸಿ ವ್ಯಾಲಿಗೆ ಏನ್ರಿ ಸಾಧ್ಯನ ಅಂತ ಮಾತಾಡಿದ್ರು ಕುಮಾರಸ್ವಾಮಿ ಮಾತಾಡಿದ್ರು. ರಮೇಶ್ ಕುಮಾರು ಬೇರೆ ಬೇರೆ ಇದು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಮುನಿಯಪ್ಪನವರೆಲ್ಲ ಸೇರಿಕೊಂಡು ಇದು ತಂದು ಇವತ್ತು ಅಂತರ್ಜಲ ಇತ್ತು. ಇವತ್ತು ನೀರಿನ ಬೆಲೆ ಯಾರಿಗಾರು ಅರಿವಿತ್ತು ಅಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆಯವರು ಮಾತ್ರ ಈ ನೀರಿನ ಬೆಲೆ ಅರ್ಥ ಆಗ್ತದೆ. ಇವತ್ತು ನೀವೆಲ್ಲ ತರಕಾರಿ ಹಣ್ಣು ಎಲ್ಲ ಬೆಳೆದು ಇವತ್ತು ಇಡೀ ನಮ್ಮ ಭಾಗವನ್ನ ರಕ್ಷೆ ಮಾಡಿಕೊಂಡು ಬರ್ತಾ ಇದ್ದೀರಿ. ಎತ್ತಿನೊಳೆ ಯೋಜನೆ ಖಂಡಿತ ಈಗಾಗಲೇ ಅದಕ್ಕೆ ನೀರು ಮತ್ತು ಎಲ್ಲ ಈಗಾಗಲೇ ಸುಮಾರು ಒಂದು 15,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಆಲ್ಮೋಸ್ಟ್ ತುಮಕೂರು ಹತ್ತಿರವರೆಗೂ ಕೂಡ ಎಲ್ಲ ಕೆನಲ್ಗಳೆಲ್ಲ ಹಾಕೊಂಡು ಬರ್ತಾ ಇದ್ದೇವೆ. ಮುಂದೆ ಕೆಲಸ ಕೂಡ ನಾವು ಮಾಡ್ಕೊಂಡು ನಾವು ಬರ್ತೇವೆ. ನನ್ನ ಹತ್ರನೇ ಈ ಜವಾಬ್ದಾರಿ ಇದೆ. ಇದಕ್ಕೆ ಜನತಾದಳದವರು ಏನನ್ನು ಮಾಡಿದ್ರ, ನಾವು ಕೆರೆ ತುಂಬಿಸುವಂತ ಯೋಜನೆಯನ್ನು ನಾವು ಮಾಡ್ತಾ ಇದ್ದೇವೆ, ಕುಡಿಯೋ ನೀರಿನ ಯೋಜನೆಯನ್ನು ನಾವು ಮಾಡ್ತಾ ಇದ್ದೇವೆ, ಅಂತರ್ಜಲವನ್ನು ಹೆಚ್ಚುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾವು ಬರಗ ಇದು ಬರಡು ಭೂಮಿ ನಮ್ಗೆ ಅರ್ಥ ಆಗ್ತದೆ. ಆದ್ರೂ ಕೂಡ ನಾವು ಎಲ್ಲಿಂದ ತರ್ತಾ ಇದೀವಿ ನೀರನ್ನ? ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಎತ್ತಿನೊಳೆಯಿಂದ ಇವತ್ತು ಈ ನೀರನ್ನ ತರ್ತಾ ಇದ್ದೇವೆ. ನಾನು ಎಲೆಕ್ಷನ್ ಮುಂಚಿತವಾಗಿ ನಾನು ಒಂದು ಮಾತನ್ನ ಹೇಳಿದ್ದೆ. ಈಗ ಬಿಜೆಪಿಯವರು ಬೇಕಾದಷ್ಟು ಪಾಪ ಪ್ರಯತ್ನ ಮಾಡ್ತಾ ಇದ್ರು, ಡಬಲ್ ಇಂಜಿನ್ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ, ಯಾವ್ದಾದ್ರು ಒಂದು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗಿದೆ? ಓಲೆ ಅಚ್ಚೆ ದಿನ ಅಂತ ಹೇಳಿದ್ರು, ಏನಾರು ಅಚ್ಚೆ ದಿನ ಬಂತ? ಇಲ್ಲ ಸರ್. ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ್ರು, ಆ ಜನ್ಧನ್ ಅಕೌಂಟ್ 15 ಲಕ್ಷ ಆಗ್ತೀನಿ ಅಂತ. ನಿಮ್ಮ ಅಕೌಂಟ್ಗೆ ಏನಾರು 15 ಲಕ್ಷ ಬಂತ? ಇಲ್ಲ ಸರ್. ಖರಾಬ್ ಬಿಲ್ ಬಂದಿದ್ದು. ಓಲೆ ನಿಮ್ಮ ಆದಾಯ ಏನಾರು ಡಬಲ್ ಆಯ್ತಾ? ಇಲ್ಲ ಸರ್. ನಿಮ್ಮ ಊರಲ್ಲಿ ಏನಾರು 4 ಜನಕ್ಕೆ ಏನಾರು ಉದ್ಯೋಗ ಸಿಗ್ತಾ? ಇಲ್ಲ ಸರ್. ಅದೂ ಇಲ್ಲ. ಅದಕ್ಕೋಸ್ಕರ ನಾನು ಮಾತು ಕೊಟ್ಟು 5 ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತೇಳಿ ಮಾತು ಕೊಟ್ಟು